ಸ್ಟಾರ್ಟ್. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಸಂಜೀವ್ ರೆಡ್ಡಿ, ನಾನು ಬಿಘಾಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗಿನ ರೈತರು ಈಗಿನ ಕಾಲದಲ್ಲಿ ಇಂದು ನಾವು ಟೊಮೆಟೊ ಹಾಗೂ ಆಲೂಗಡ್ಡೆ ಬೆಳೆಯಲ್ಲಿ ಹೆಚ್ಚಾಗಿ ರೋಗವನ್ನು ಮಾಡಿ ಹೆಚ್ಚಾಗಿ ನಾಶ ಮಾಡುವ ರೋಗ ಅಂಗಮಾರಿ ರೋಗ, ಈ ರೋಗದ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ಸಾಧಾರಣವಾಗಿ ಈ ರೋಗವು ಚಳಿಗಾಲದಲ್ಲೇ ಹೆಚ್ಚಾಗಿ ಉಂಟಾಗುವುದರಿಂದ ಇದರ ನಿರ್ವಹಣೆ ಕೊಂಚ ಕಷ್ಟ ಆಗಬಹುದು. ಏಕೆಂದರೆ ಈಗಿನ ಈ ಶೀತ ವಾತಾವರಣ ಆ ರೋಗಕಾರಕ ಕಣಗಳನ್ನು ಬೆಳೆಯಲು ಹಾಗೂ ದ್ವಿಗುಣಗೊಳ್ಳಲು ಅಥವಾ ಹೆಚ್ಚಾಗಲು ಅದಕ್ಕೆ ಇದು ತುಂಬ ಅನುಕೂಲಕರವಾಗಿರುತ್ತದೆ. ಸೊ ಆದುದರಿಂದ ಇದನ್ನು ನಿಯಂತ್ರಣ ಮಾಡುವಾಗ ರೈತರು ಕೊಂಚ ಹೆಚ್ಚಿಗೆ ಗಮನ ಕೊಡಬೇಕಾಗುತ್ತದೆ. ಸಾಧಾರಣವಾಗಿ ರೈತರು ಶಿಲೀಂದ್ರನಾಶಕಗಳನ್ನು ಬಳಸ್ತಿದ್ದಾರೆ, ಬಟ್ ಆ ಬಳಸುವುದರಲ್ಲಿ ಸ್ವಲ್ಪ ಕೊಂಚ ಬದಲಾವಣೆ ಮಾಡಿದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಸೊ ಏನು ಅಂದರೆ, ಸಾಧಾರಣವಾಗಿ ಈ ಒಂದು ಅಂಗಮಾರಿ ರೋಗವನ್ನು ಹತೋಟಿಯಲ್ಲಿಡಲು ರೈತರು ರೋಗನಾಶಕ ಶಿಲೀಂದ್ರನಾಶಕಗಳನ್ನು ಬಳಸುತ್ತಿದ್ದಾರೆ. ಹೇಳಬೇಕು ಅಂದರೆ ನಿಮಗೆ ಅಕ್ರೋಬ್ಯಾಟ್ ಬಳಸ್ತಾರೆ, ಅಕ್ರೋಬ್ಯಾಟ್ ಕಂಪ್ಲೀಟ್ ಬಳಸ್ತಾರೆ, ಸೆಕ್ಟಿನ್ನು, ಇನ್ಫಿನಿಟು, ಮೆಲೋಡಿಡು, ಟಾಟಾ ರಾಯಲಿಸ್ ಅವರ ಸಾರ್ಥಕ್ ಬಳಸ್ತಾರೆ, ಇನ್ನು ರಿಡೋಮಿಲ್ ಗೋಲ್ಡ್ ಅಂತ ಇದೆ, ಇವುಗಳನ್ನೆಲ್ಲ ಬಳಸ್ತಾರೆ. ಬಟ್ ಬಳಸಬೇಕಾದ್ರೆ ಏನಾಗ್ತಿದೆ ಅಂದರೆ, ಎಲ್ಲೋ ಒಂದು ಕಡೆ ಅವರಿಗೆ ಕಂಪ್ಲೀಟಾಗಿ ಅದು ಅಂದರೆ ಪೂರ್ತಿಯಾಗಿ ಅದು ಹತೋಟಿಗೆ ನಿಯಂತ್ರಣ ಬರ್ತಿಲ್ಲ. ಸೊ ಅದರಿಂದ ನಾವು ಬಿಘಾಟ್ನಿಂದ ನಮ್ಮ ರೈತರಿಗೆ ಕೆಲವೊಂದು ಶಿಫಾರಸು ಮಾಡಿ ಅದನ್ನು ಅವರಲ್ಲಿ ನಾವು ಅವರ ಯಾವ ಥರ ಅವರಿಗೆ ನಿಯಂತ್ರಣ ಬಂದಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರು ನಮಗೆ ರೈತರು ತಿಳಿಸಿರುತ್ತಾರೆ. ಸೊ ಆ ಒಂದು ಬೆನಿಫಿಟ್, ಆ ಒಂದು ವಿಷಯನ ತಮ್ಮೊಂದಿಗೆ ಹಂಚಿಕೊಳ್ಳಲು ಇವತ್ತು ಈ ಒಂದು ವಿಡಿಯೋನ ಮಾಡ್ತಿದ್ದೀವಿ. ಇದರಲ್ಲಿ ಏನೂ ಇಲ್ಲ, ಕೊಂಚ ಬದಲಾವಣೆ ಅಂದರೆ ತಾವೆಲ್ಲರೂ ಈ ಅಕ್ರೋಬ್ಯಾಟ್ ಬಳಸ್ತಿರ್ತೀರ, ಅಕ್ರೋಬ್ಯಾಟ್ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ಇದು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬಳಸ್ತಿರ್ತೀರ ನೀವು. ಸೊ ಇದೊಂದನ್ನೇ ಬಳಸೋದಿಲ್ಲ, ತಾವು ಅಕ್ರೋಬ್ಯಾಟ್ ಜೊತೆಗೆ ಕ್ಲೋರೋಥೆರಾನಿಲ್ ಕವಚ್ ಇಲ್ಲ ಜಟಾಯು ಇಲ್ಲ COC ಅಂತ ಬಳಸ್ತೀರಾ, ಇಲ್ಲ ನೀವು M45 ಬಳಸ್ತೀರಾ, ಜೊತೆಗೆ ಮೆಟಿರಾಮ್ ಅಂತ ಒಂದು ಬರುತ್ತೆ, ಸ್ಯಾನಿಟ್ ಅಂತ ಬರುತ್ತೆ, ಇಲ್ಲ ಪಾಲಿರಾಮ್ ಅಂತ ಬರುತ್ತೆ, ಇವುಗಳನ್ನೆಲ್ಲ ಬಳಸ್ತೀರಾ ನೀವು. ಸೊ ಈಗ ಕೊಂಚ ಬದಲಾವಣೆ ನೀವು ಪ್ರಯತ್ನ ಮಾಡಬೇಕಾಗಿರೋದು ಏನು ಅಂದರೆ, ನಮ್ಮ ರೈತರು ಬಳಸಿ ಅದನ್ನು ಒಳ್ಳೆ ಅವರಿಗೆ ನಿಯಂತ್ರಣ ಬಂದಿರೋದು ಅಂದರೆ ಈ ಒಂದು ಮಲ್ಟಿಪ್ಲೆಕ್ಸರ್ ಅವರ ನೀಲ್ CU. ಇದರಲ್ಲಿ ಕಾಪರ್ ಅಂಶ, ತಾಮ್ರ ಅಂಶ 12% ಇರುತ್ತೆ, EDTA ಫಾರ್ಮಲ್ಲಿ ಇರುತ್ತೆ. ಸೊ ಇದನ್ನು 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಕ್ರೋಬ್ಯಾಟ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಜೊತೆಗೆ ಅಕ್ರೋಬ್ಯಾಟ್ 1 ಗ್ರಾಂ ಲೀಟರ್ ಪ್ರತಿ ಲೀಟರ್ ನೀರಿಗೆ, ಜೊತೆಗೆ 1/2 ಗ್ರಾಂ ಕಾಪರ್ EDTA ಅಂದರೆ ಈ ನೀಲ್ CU ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ ಹಲವು ಗಂಟೆಗಳಲ್ಲಿ ನಿಮಗೆ ನಿಯಂತ್ರಣ ಕಾಣಬಹುದು. ಎಲ್ಲ ರೋಗಕಾರಕ ಎಲ್ಲಿ ಬೆಳವಣಿಗೆ ಹಂತದಲ್ಲಿರುತ್ತೋ ಅದು ಅಲ್ಲಿಗೆ ನಿಲ್ಲಿ ಅಲ್ಲಿ ರೋಗ ಹರಡುವುದು ಕಡಿಮೆ ಆಗುತ್ತದೆ. ನಮಸ್ಕಾರ.